ಎಸ್ ಗುಡ್ ಮಾರ್ನಿಂಗ್ ಆಲ್ ಪ್ರೊವಿಡೆನ್ಸ್ ರೀ. ಭಾಳ ಖುಷಿ ವಿಚಾರ ಹೇಳ್ತೀನಿ ರೀ. ಜುಲೈ 16 ತಾರೀಕು ರೀ 2023 ನಾವು ಕರ್ನಾಟಕದಾಗ ರಾಯಚೂರು ಡಿಸ್ಟಿಕ್ ಒಳಗೆ ರಾಯಚೂರೊಳಗೆ ಒಂದು ಪ್ರೊವೇದ ಶಾಪಿಂಗ್ ಮಾಡ್ತೀವಿ ರೀ. ಬರೀ ನಾರ್ಮಲಿ ಶಾಪಿ ಅಲ್ಲ ರೀ, ಡೈಮಂಡ್ ಮಾರ್ಟ್ ಮಾಡೀವಿ ರೀ. ಸೌತ್ ಇಂಡಿಯಾದಾಗ ರೀ ಈಗ ಫಸ್ಟ್ ನಮ್ದು 10 ಲಕ್ಷದ ಒಂದು ಶಾಪಿಂಗ್ ಕ್ರಿಯೇಟ್ ಮಾಡೀವಿ ರೀ. ಅದರ ಓನರ್ ಬಂದುಬಿಟ್ರು ನಸಬ್ ಸರ್ ಅಂತೇಳಿ ರೀ, ಆಳದಾಳದವರು. ಒಂದು ಇದೊಂದು ಸ್ಪೆಷಲಿ ಒಂದು ವಿಡಿಯೋ ಕಾರಣ ಮಾಡೋಕ್ಕೆ ಕಾರಣ ಏನಂದ್ರೆ ರೀ, ರಾಯಚೂರು ಜಿಲ್ಲೆಯೊಳಗೆ ಗೌಸ್ ನಗರ ಅಂತೇಳಿ ಊರೈತಿ ರೀ. ನಮ್ಮ ಸರ್ ಅದಾರಿ ಸರ್, ನಿಮ್ಮ ಹೆಸರು ಏನ್ರಿ? ನರಸಪ್ಪ ಸರ್ ಅಂತೇಳಿ. ಇವರು ಹೋದ ಬೆಳಿಗ್ಗೆ ರೈಸಿಗೆ ಅಂದ್ರೆ ಏನು ಭತ್ತದ ಬೆಳಿಗ್ಗೆ ಅದು ಇದೇ ಈ ಸೈಡ್ ಎಲ್ಲ ಕೌಳಿ ಅಂತ ಹೇಳ್ತಾರೆ ರೀ, ಆ ಕೌಳಿ ಬೆಳಿಗ್ಗೆ 3/4 ಎಕರೆ ಇತ್ತು. ಆ 3/4 ಎಕರೆಗೆ ನೀವು ಎಷ್ಟು ಖರ್ಚು ಮಾಡಿರಿ ಸರ್? ಏನು ಬೇರೆ ಖರ್ಚು ಏನು? ನಮ್ದೇನು ಪ್ರೊವೇದ ಕೊಡಿತ್ತು ರೀ, ಅಷ್ಟೇ ರೀ. 6,400 ರೂಪಾಯಿ ಒಂದು ಪ್ಯಾಕೇಜ್ ಮಾಡಿದ್ವಿ ಸರ್ ನಾವು. ಒಂದು ಯಾಕಂದ್ರೆ 1 ಎಕರೆ ಬೆಳಿಗ್ಗೆ 6,400 ರೂಪಾಯಿದಾಗ ನೀವು ಒಂದು ಅದ್ಭುತವಾದ ಬೆಳೆ ಬರ್ತಿದ್ರಿ. ನೀವು ಏನು ಅನ್ಕೊಂಡ್ರಿ ಅಷ್ಟೊಂದು ಚೀಲ ಬರ್ತಾವ ಅಂತ ಹೇಳಿ ಹೇಳಿದ್ವಿ ರೀ ಸರ್ಗೆ. ಇವರು ಮಾಡಿದ್ರೆ 3/4 ಎಕರೆ ಮಾಡಿದ್ರಿ ಸರ್, ಸರ್ ಅವರು ಆ 3/4 ಎಕರೆ ಎಷ್ಟು ಚೀಲ ಬಂದ್ರು ಸರಿ? 36 ಎಕರೆ ಬಂದಿತ್ತು ಸಾರಿ, 36 ಚೀಲ ಬಂದ್ರಿ. ಗ್ರೇಟ್ ರೀ, ರೈಟ್ ರೀ. ಇದ್ರ ಜೊತೆಗೆ ಏನು 6,400 ರೂಪಾಯಿ ಕೊಟ್ಟು ಒಂದು ಬೆಳೆ ಏನು ಮಾಡಿದ್ರಿ ಇವ್ರಿಗೆ ಕಂಪ್ನಿ 3ನೇ ತಿಂಗಳು ಫ್ರೀ ವೋಚರ್ ಕೂಡ ಬರ್ತೀರಿ. ಆ ಫ್ರೀ ವೋಚರ್ ಟೋಟಲ್ 2,600 ರೂಪಾಯಿ ಬಂದಿತ್ತು. ಹೌದ್ರಿ, ಅರ್ಥೇನಾದ್ರಿ? ಈಗ 6,400 ರೂಪಾಯಿಗೆ ಒಂದು ಬೆಳೆ ತಗೊಂಡಿದ್ರಿ ನೀವು 1 ಎಕರೆಗೆ, ಅದ್ರಾಗ 2,600 ರೂಪಾಯಿ ನೀವು ಮೈನಸ್ ಮಾಡಿದ್ರೆ ಒಂದು ಬೆಳೆ ಎಕರೆ ಕೇವಲ 3,800 ರೂಪಾಯಿ ಆಗಿತ್ತು ರೀ. ಆ 3,800 ರೂಪಾಯಿಗೆ 1 ಎಕರೆ ಬೆಳೆ ಬರ್ತದಂದ್ರೆ ನಂಬಕ್ ಸಾಧ್ಯ ಐತ್ರಿ? ನೀವು ನಂಬೇಕಾಗತ್ತೀ, ಬಟ್ ಜನ ನಂಬಕ್ ಸಾಧ್ಯ ಇಲ್ಲ. ಹೌದ್ರಿ, ಯಾಕಂದ್ರೆ ನೀವು 1 ಎಕರೆಗೆ ಏನು ಬೆಳಿತೀರಿ, ಎಷ್ಟು 1 ಎಕರೆ ಖರ್ಚಿಗೆ ಅಂದ್ರೆ ಎಷ್ಟು 18-20 ಸಾವಿರ ಖರ್ಚು ಮಾಡಬಹುದು ನೀವು ಟೋಟಲ್ ಎಲ್ಲ? 16-15 ಸಾವಿರ ಮಾಡ್ತಿದ್ರು ರೈಟ್. ಈಗ ಕೇವಲ 3,800 ರೂಪಾಯಿದಾಗ 1 ಎಕರೆ ಬೆಳೆಸಾರಿ, ಗ್ರೇಟ್ ಅಂತ ರೀ ಸರ್ಗೆ. ಇದರ ನಿಮ್ಗೆ ಖುಷಿ ಅನ್ಸಿದ್ರ, ಇದು ಒಳ್ಳೇದ್ ಅನ್ಸಿದ್ರ ಒಂದು 4 ಮಂದಿಗೆ ಶೇರ್ ಮಾಡ್ಬೋದು ರೀ, ಹೇಳ್ಬೋದ್ರಿ ನೀವು? ಕವಳ ಹಚ್ಚಿಲ್ಲ ರೈಟ್. ಈಗ ನೆಕ್ಸ್ಟ್ ಬೆಳಿಗ್ಗೆ ಎಲ್ಲರಿಗೂ ಹೇಳ್ತೀನಿ ಅಂತ ಹೇಳ್ತಾರ್ರಿ ಸರ್. ಕಂಗ್ರಾಚುಲೇಷನ್ ರೀ, ನಿಮ್ ದೇವ್ರು ಒಳ್ಳೇದ್ ಮಾಡ್ರಿ, ಇದು ಪ್ರಾಡಕ್ಟ್ ಯೂಸ್ ಮಾಡ್ರಿ, ಹೆಲ್ತಿ ಆಗಿರ್ತೀರಿ ರೈಟ್ ರೀ. ಥ್ಯಾಂಕ್ ಯು ಸರ್.